ಸೊ ವರ್ಕ್ ಮಾಡ ಹಾಂ ಹೌದು ಮಾಲ್ಗುಡಿ ಡೇಸ್ ಆ್ಯಕ್ಟ್ ಮಾಡಿದ್ದೀನಿ ಅವರು ಶಂಕರ್ ಮಾಡಿದ್ದು ದೀನಪಾಠಕ್ಕು ಮಾ ದಿನ ಅಂದರೆ ನಾಸರುದ್ದೀನ್ ಶಾ ಅವರು ಮಿಸಸ್ಸು ರತ್ನ ಪಾಠಕ್ ಶಾ ಅವರ ಅಮ್ಮ ದಿನ ಅಂತ ಆಗ ಆ್ಯಡಲ್ಲೆಲ್ಲ ಬರೋರು ನಮ್ಮ ಬರ್ತಿತ್ತಲ್ಲ ಅವಾಗ ಟೋರಿನೋ ಆ್ಯಡ್ಸು ಆ ಥರದ ಆ್ಯಡ್ಗಳು ಜಾಸ್ತಿ ಇತ್ತು ಲೀರಿಲ್ ಲೈಫ್ ಬಾಯ್ದು ಇದು ಬಟ್ ಆ ಮುಂದೇನೋ ಒಂದು ಇದು ಯಾವುದೋ ಮಸಾಲ ಅದು ಬಟ್ ತುಂಬ ಸಿನ್ಮಾ ಅಮಿತಾಬ್ ಬಚ್ಚನ್ ಸಿನಿಮಾ ಅಂತ ತುಂಬ ಸಿನಿಮಾ ಮಾಡಿದ್ದಾರೆ ಅವರು ದೀನಾ ಪಾಠಕ್ ಅದರದ್ದು ಯಾವುದೋ ಒಂದು ಇದರಲ್ಲಿ ಎಪಿಸೋಡಲ್ಲಿ ನಾನು ಅವರು ಮಗನಾಗಿ ಆ್ಯಕ್ಟ್ ಮಾಡಿದೆ ಅದು ಅಕಸ್ಮಾತ್ಗೆ ಕರೆದ್ರು ಏನೂ ಇಲ್ಲ ಒಂದೇ ಸೀನು ಒಂದೇ ಡೈಲಾಗು ಬಟ್ ಕರೆದ್ರು ರಮೇಶ್ ಭಟ್ ಕರೆದ್ರು ಬಂದು ಮಾಡೋದರಲ್ಲಿ ಒಂದು ಡೈಲಾಗ್ ಬರುತ್ತೆ ಕರೆಕ್ಟಾಗಿ ಹೇಳು ಅದು ಇಂಗ್ಲೀಷ್ನಲ್ಲೂ ಮತ್ತು ಕನ್ನಡದಲ್ಲೂ ಇದು ಹಿಂದಿಯಲ್ಲೂ ಎರಗೂ ಹೇಳಬೇಕು ಅಂತ ಸಿಕ್ಸ್ಟಿನ್ ಎಮ್ ಎಮ್ ಕ್ಯಾಮ್ರಾ ಎಸ್ ರಾಮಚಂದ್ರ ಕ್ಯಾಮ್ರಾಮನು ಶಂಕರ್ ಓಕೆ ನಮ್ಗೆ ಗೊತ್ತಿರ್ತಲ್ಲ ಫಸ್ಟು ಅದು ಫೇಸ್ ಮಾಡೋದೇ ಎಲ್ಲ ಕ್ಯಾಮ್ರಾಗೆ ಹೇಗಿರಬೇಕು ಅಂತ ಇಲ್ಲ ರಂಗಭೂಮಿ ಅದೊಂದು ಧೈರ್ಯ ಕೊಟ್ಬಿಡುತ್ತೆ ಡಿಲ್ ಅಂತ ಹಿಂಗೆ ನಿಂತ್ಕೊಂಡ್ಬಿಡೋದಕ್ಕೆ ಅದರಲ್ಲಿ ಡೈಲಾಗ್ ಚೆನ್ನಾಗಿತ್ತು ಏನದು ಬರ್ತೀವಿ ಇಬ್ರು ಅಲ್ಲಿ ಕೂತಿರ್ತಾರೆ ಅವರು ಮನೆ ಹೊಸಲಲ್ಲಿ ಹಿಂಗೆ ಕೂತಿರ್ತಾರೆ ನಾನು ಮತ್ತು ಷಣ್ಮುಗಮ್ ಅಂತ ಕ್ರಿಕೆಟರ್ ಅವನು ಅವನು ನನ್ನ ಅಣ್ಣನ ಕ್ಯಾರೆಕ್ಟರ್ ಬಟ್ ಅವನಿಗೆ ಡೈಲಾಗ್ ಇರಲಿಲ್ಲ ನನಗೆ ಮಾತ್ರ ಒನ್ ಒಂದೇ ಡೈಲಾಗ್ ಅದು ಒಂದು ಡೈಲಾಗ್ ನಿಬ್ಬರು ಹಂಚ್ಕೊಳ್ಳೋಕ್ಕಾಗಲ್ಲ ಅದು ಯಾಕೆಂದ್ರೆ ಒನ್ ಲೈನ್ ಡೈಲಾಗ್ ಅರ್ಧ ನೀ ಹಂಚ್ಕೊಳ್ಳೋ ಅರ್ಧ ನಾ ಹೇಳ್ತೀನಿ ಅವೆಲ್ಲ ಇಲ್ಲ ಸರಿ ಓಡಮ್ ಕೇಳೋದು ಇಸ್ ಮೈನಕ್ಕ ಪಗಾರ ಮೇಲ ತುಜೆ ಹಾಂ ಬಾಬಾ ಅಂತ ಹಿಂಗೆ ಅಂದ್ಕೊಂಡು ಈಗ ಕೊಡ್ತಾಳೆ ಸೀನ್ ಅಷ್ಟೇ ಓಕೆ ಫಸ್ಟು ಹಿಂದಿ ಎಲ್ಲ ಆಯಿತು ಬಿಸ್ಮೈನಾಪ್ಪಾರ್ ಮಿಲಾಕೆಯಾ ಓಕೆ ಈಗ ಕೊಟ್ಟರು ಸೇಮ್ ಇಂಗ್ಲೀಷ್ನಲ್ಲಿ ಮಾಡಿ ಮಾಡಬೇಕು ಓಕೆ ಇಂಗ್ಲೀಷ್ ಅಂತ ಬಂತು ಹೀಗೆ ಬರ್ತೀನಿ ಮತ್ತು ಡಿ ಯುಗೆ ಹೆಚ್ಚುವರ್ ಸ್ಯಾಲ್ರಿ ಹಾಂ ಅಂತ ನಿಮ್ಮ ಒಂದು ಟೆಂಪು ಅಂತ ಹೇಳ್ತೀವಿ ಸಿನಿಮಾದಲ್ಲಿ ಇವಾಗಲೂ ಅಂದರೆ ಆ ಒಂದು ಸೆಕೆಂಡ್ ಏನಾದರೂ ಇಳಾಗಿದರೆ ಒನ್ ಅವರ್ ಟೇಕ್ ಅಂತಿರುತ್ತಲ್ವ ಸೊ ಅದನ್ನು ಹಿಂಗೆ ಬಿಚ್ಚುವಾಗ ಅದನ್ನು ರಪ್ ಅಂದ್ಬಿಟ್ಟು ಹೀಗೆ ಈಸಿಯಾಗಿ ಬಂದಿಲ್ಲ ಅದು ಒಂಚೂರು ಹೀಗೀಗಾಯಿತು ಅಂದರೆ ಆ ಟೈಮ್ ಲ್ಯಾಪ್ಸು ಗೊತ್ತಾಗುತ್ತೆ ಅನ್ನೋ ಥರದ್ದು ಬಂದ್ಬಿಡ್ತು ಆವಾಗ ಗೊತ್ತಿಲ್ಲ ರಂಗಭೂಮಿ ಹಿನ್ನೆಲೆ ಬಂದವರು ಸ್ವಲ್ಪ ಹಂಗಾದ್ರೆ ಒಂದು ಅಡ್ಜಸ್ಟ್ ಮಾಡೋ ಒಂದು ಇದಿರುತ್ತೆ ಟೆಕ್ನಿಕ್ ಅದು ಅವರು ಹೀಗೀಗ ಸ್ವಲ್ಪ ಏನಿದೆ ಇಷ್ಟು ಆ್ಯಕ್ಟ್ ಮಾಡಿದೆ ಸರ್ ನಾನು ಅದು ಶಂಕರ್ ಸೂಪರ್ ಅಂದ್ಬಿಟ್ಟು ಇದ್ಕೊಂಡು ಆ ಫಸ್ಟ್ ಮಾಡಿದ್ದು ಟೇಕನ್ನು ಹಿಂದಿಯಲ್ಲಿದೆಯಲ್ವ ಅದನ್ನು ಅವ್ರಿಗೆ ಹೇಳಿ ಮತ್ತೆ ಹಂಗೆ ತಡವರ್ಸಿ ನೀವು ಅಂಥೇಳಿ ಮತ್ತು ಅದೇ ಥರ ಮಾಡಿದ್ವಿ ಸೊ ಅದಕ್ಕೆ ಹೇಳಿದ್ದು ಒಬ್ಬ ನಿರ್ದೇಶಕ ಮತ್ತು ಅವನ ಇದು ಮತ್ತು ಅವನ ಪ್ರತಿ ಶಾರ್ಟಲ್ಲೂ ಅವನ ಇಂಪ್ರೂವೈಸೇಷನ್ನು ಇಬ್ಬರದ್ದು ಕಾಂಬಿನೇಷನ್ನು ಸೇರಿದ್ರೆ ಆ ಶಾರ್ಟ್ಸು ಅಷ್ಟು ಬ್ಯೂಟಿಯಾಗಿ ಬರುತ್ತೆ ಅನ್ನೋದು ಅಲ್ವಾ ನೋಡಲಿಕ್ಕೆ ಸಣ್ಣ ವಿಷಯ ಅದು ಸೊ ಹೀಗೆ ನ್ಯೂಸ್ ಫಸ್ಟ್ ನ್ಯೂಸ್ಗೆ